ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. 475 ಕೋಟಿ ವೆಚ್ಚದಲ್ಲಿ ಹೇಮಾವತಿ ತುಮಕೂರು ನಾಲಾ ಆಧುನೀಕರಣ ಕಾಮಗಾರಿಗೆ ಚಾಲನೆ ದೊರೆತಿದೆ ಎಂದು ಸಂಸದ ಜಿಎಸ್ ಬಸವರಾಜ್ ಹೇಳಿದ್ದಾರೆ. ಕಾನೂನು ಮತ್ತು ನಿಯಮ ಬಾಹಿರವಾಗಿ ಕೈಗೊಂಡಿದ್ದ ಸುಮಾರು 614 ಕೋಟಿ ವೆಚ್ಚದಲ್ಲಿನ 70 ಕಿಲೋಮೀಟರ್ನಿಂದ 166.50 ಕಿಲೋಮೀಟರ್ ವರೆಗಿನ ಹೇಮಾವತಿ ಲಿಂಕಿಂಗ್ ಕೆನಾಲ್ ರದ್ದುಪಡಿಸಿ 550 ಕೋಟಿ ವೆಚ್ಚದಲ್ಲಿ ಹೇಮಾವತಿ ತುಮಕೂರು ಬ್ರಾಂಚ್ 70.360 ಕಿಲೋಮೀಟರ್ನಿಂದ 166.90 ಕಿಲೋಮೀಟರ್ ವರೆಗೆ ನಾಲಾ ಆಧುನೀಕರಣ ಮಾಡಲು ಜಲಸಂಪನ್ಮೂಲ ಇಲಾಖೆಯ ಪ್ರಸ್ತಾವನೆಗೆ ಆರ್ಥಿಕ ಇಲಾಖೆಯ ಅನುಮೋದನೆ ನೀಡುವ ಮೂಲಕ ಚಾಲನೆ ದೊರಕಿದೆ. ಹೇಮಾವತಿ ತುಮಕೂರು ಬ್ರಾಂಚ್ 0 ಕಿಲೋಮೀಟರ್ನಿಂದ 70 ಕಿಲೋಮೀಟರ್ ವರೆಗೆ 475 ಕೋಟಿ ವೆಚ್ಚದ ನಾಲಾ ಆಧುನೀಕರಣದ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ತುಮಕೂರು ಜಿಲ್ಲೆಗೆ ಹೇಮಾವತಿ ಒಂದು ವರದಾನವೇ ಹೌದು. ಆರಂಭದಿಂದಲೂ ಹಾಸನ ಜಿಲ್ಲೆಯ ನಾಯಕರಿಂದ ಪಟ್ಟಿದ್ದ ನರಕಯಾತನೆಗೆ ಮುಕ್ತಿ ದೊರೆಯಲಿದೆ ಎಂದು ಸಂಸದ ಜಿಎಸ್ ಬಸವರಾಜ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕುಣಿಗಲ್ ಮತ್ತು ರಾಮನಗರ ಜಿಲ್ಲೆಯ ಜನತೆಗೂ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದ ತುಮಕೂರು ನಾಲಾ ಕಾಲುವೆಯ ಸಾಮರ್ಥ್ಯವನ್ನು 0 ಕಿಲೋಮೀಟರ್ನಿಂದ 166.90 ಕಿಲೋಮೀಟರ್ ವರೆಗೂ ಸುಮಾರು 1600 ಕ್ಯೂಸಿಕ್ ಸಾಮರ್ಥ್ಯದ ಕಾಲುವೆ ಮಾಡುವ ಮೂಲಕ ನಮ್ಮ ಸರ್ಕಾರ ಬದ್ಧತೆ ಮರೆದಿದೆ. ಹೇಮಾವತಿ ವ್ಯಾಪ್ತಿಯ ಎಲ್ಲ ಕೆರೆಗಳಿಗೂ ಅಧಿಕೃತವಾಗಿ ನೀರು ತುಂಬಿಸಲು ಅಲೋಕೇಶನ್ ಮಾಡುವುದು ಅಗತ್ಯವಾಗಿದೆ. ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ಮೈಕ್ರೋ ಇರಿಗೇಷನ್ ಕೈಗೊಳ್ಳುವ ಮೂಲಕ ನೀರನ್ನು ತುಪ್ಪದ ರೀತಿಯಲ್ಲಿ ಬಳಸಲು ಜನತೆ ಮತ್ತು ಸರ್ಕಾರ ಮುಂದಾಗಬೇಕಿದೆ. ಹಲವಾರು ವಿತರಣಾ ನಾಲೆಗಳು ಸಹ ನಿರ್ದಿಷ್ಟ ನೀರು ಹರಿಯುವ ಸಾಮರ್ಥ್ಯ ಹೊಂದಿರುವುದಿಲ್ಲ. ಹೇಮಾವತಿ ವಿತರಣಾ ನಾಲಾ ಆಧುನೀಕರಣಕ್ಕೆ ಮುಂಗಡ ಪತ್ರದಲ್ಲಿ ಅನುದಾನ ಮೀಸಲಿಟ್ಟಿದ್ದು ಕೂಡಲೇ ಹಣ ಬಳಸಿಕೊಳ್ಳಲು ಪ್ರಸ್ತಾವನೆ ಸಿದ್ಧಪಡಿಸಲು ಕಾವೇರಿ ನೀರಾವರಿ ನಿಗಮಕ್ಕೆ ಸೂಚಿಸಲಾಗಿದೆ ಎಂದರು. ನಗರದ ಗಂಗಸಂದ್ರ ಗ್ರಾಮದ ಅಮಾನಿಕೆರೆಯನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಿ ಬಟಾನಿಕಲ್ ಗಾರ್ಡನ್ ಮಾಡಲು ಚಿಂತನೆ ಮಾಡಲಾಗಿದೆ. ಕೆರೆಯ ಸುತ್ತಮುತ್ತ ಇರುವ ಸರ್ಕಾರಿ ಜಮೀನು ಗುರುತಿಸಿ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಸ್ಥಾಪಿಸಿರುವ ನೀರಾವರಿ ತಜ್ಞ ಜಿಎಸ್ ಪರಮಶಿವಯ್ಯ ಅಧ್ಯಯನದ ಪೀಠದ ಮುಖಾಂತರ ಅಂತಾರಾಷ್ಟ್ರೀಯ ಮಟ್ಟದ ನೀರಾವರಿ ಡಿಜಿಟಲ್ ಹೈಟೆಕ್ ಲೈಬ್ರರಿ ಆರಂಭಿಸಲು ಸಲಹೆ ನೀಡಲಾಗಿದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕುಂದರನಹಳ್ಳಿ ರಮೇಶ್, ಮಾಜಿ ಶಾಸಕ ಗಂಗಾ ಹನುಮಯ್ಯ, ಮುಖಂಡರಾದ ಬೆಟ್ಟಸ್ವಾಮಿ, ಪಾಲಿಕೆ ಸದಸ್ಯ ವಿಷ್ಣು ಮತ್ತಿತರರು ಪಾಲ್ಗೊಂಡಿದ್ದರು. ಕುಣಿಗಲ್ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಸೈನಿಕರಿಗೆ ಶ್ರದ್ಧಾಂಜಲಿ ಸಭೆ ಹಮ್ಮಿಕೊಂಡು ವಿದ್ಯಾರ್ಥಿಗಳು ಕರಾಳ ದಿನಾಚರಣೆ ಆಚರಿಸಿದರು. ಶುಕ್ರವಾರ ಕುಣಿಗಲ್ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಸೈನಿಕರಿಗೆ ಹಮ್ಮಿಕೊಳ್ಳಲಾದ ಶ್ರದ್ಧಾಂಜಲಿ ಸಭೆ ಹಮ್ಮಿಕೊಂಡು ವಿದ್ಯಾರ್ಥಿಗಳು ಕರಾಳ ದಿನಾಚರಣೆ ಆಚರಿಸಿದರು. ಹುತಾತ್ಮ ಸೈನಿಕರ ಭಾವಚಿತ್ರದ ಮುಂದೆ ಕ್ಯಾಂಡಲ್ ಹಚ್ಚಿ ಪುಷ್ಪ ನಮನ ಸಲ್ಲಿಸಿ ಮೌನಾಚರಣೆ ಮಾಡಿದರು. ಯುವ ಮುಖಂಡ ಆಕಾಶ್ ಫೆಬ್ರವರಿ 14ಕ್ಕೆ ವಿಶ್ವಕ್ಕೆ ಪ್ರೇಮಿಗಳ ದಿನಾಚರಣೆ, ಆದರೆ ಭಾರತದ ಪಾಲಿಗೆ ಕರಾಳ ದಿನವನ್ನಾಗಿ ಆಚರಣೆ ಮಾಡಬೇಕಿದೆ. ಪಾಕಿಸ್ತಾನ ತನ್ನ ಸ್ವಾರ್ಥ ಸಾಧನೆಗೆ ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡಿ ನಮ್ಮ ನಾಡಿನ ವೀರ ಯೋಧರು ದೇಶ ರಕ್ಷಣೆಗೆ ಹೋಗುವಾಗ ದಾಳಿ ನಡೆಸಿ 45 ಮಂದಿ ಹುತಾತ್ಮರಾಗಿ ಹಲವಾರು ಮಂದಿ ಗಾಯಗೊಂಡರು. ಹುತಾತ್ಮರಾದ ಯೋಧರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ಮೂಲಕ ಇಡೀ ದೇಶವೇ ಈ ದಿನವನ್ನು ಕರಾಳ ದಿನವನ್ನಾಗಿ ಆಚರಣೆ ಮಾಡುತ್ತಿದೆ. ದೇಶದ ಯುವ ಜನತೆ ಸಹ ಇಂತಹ ಘಟನೆಗಳು ನಡೆದಾಗ ವಿದೇಶಿ ಭಯೋತ್ಪಾದನೆ ಕೃತ್ಯಗಳನ್ನು ಖಂಡಿಸಿ ದೇಶದ ರಕ್ಷಣೆಗೆ ಮುಂದಾಗಬೇಕು. ಮೊದಲು ದೇಶದ ನಂತರ ನಾವು ಎಂಬ ಸತ್ಯವನ್ನು ಅರಿಯಬೇಕು. ಯುವ ಜನತೆಯಲ್ಲಿ ದೇಶ ಪ್ರೇಮ ಜಾಗೃತವಾಗಬೇಕಿದೆ. ರಾಜಕಾರಣಿಗಳು ಸಹ ಸೈನಿಕರ ತ್ಯಾಗ ಬಲಿದಾನವನ್ನು ರಾಜಕೀಯವಾಗಿ ಬಳಸಿಕೊಂಡು ಟೀಕೆ ಟಿಪ್ಪಣಿ ಮಾಡುವ ಮೂಲಕ ಸೈನಿಕರನ್ನು ಅವಮಾನಿಸುವುದು ತರವಲ್ಲ ಎಂದರು. ಫೆಬ್ರವರಿ 14 ಭಾರತಕ್ಕೆ ಒಂದು ಕರಾಳ ದಿನ. ಇದೇ 14ನೇ ತಾರೀಕು ನಮ್ಮ ಭಾರತೀಯ ಸೈನಿಕರನ್ನ ಪಾಕಿಸ್ತಾನ ದೇಶದವರು ಬಾಂಬಿಕ್ಕಿ ಹತ್ಯೆ ನಡೆಸಿದರು. ಈ ಒಂದು ಕರಾಳ ದಿನನ ಕೆಲವೊಂದು ಪಕ್ಷದವರು ಯಾರೇ ಆಗಲಿ ರಾಜಕೀಯ ಇದಕ್ಕೆ ಬಳಸ್ಕೋತಾ ಇರೋದು ಬಹಳ ಖಂಡನೀಯವಾಗಿದೆ. ಫಸ್ಟ್ ಯಾವುದೇ ವಿಚಾರ ಬಂದ್ರೂ ದೇಶ ಫಸ್ಟ್ ಇರಬೇಕು, ಆಮೇಲೆ ಇತ್ಯಾದಿ ರಾಜಕೀಯ ಮತ್ತು ಇನ್ನೂ ಬಿಡಬೇಕು ಫಸ್ಟು. ಇವತ್ತು ಪ್ರೇಮಿಗಳ ದಿನ ಆದ್ರೂ ನಮಗೆ ಇಡೀ ಭಾರತಕ್ಕೆ ಕರಾಳ ದಿನ ಅಂತ ಹೇಳಕ್ಕೆ ಆಶಿಸ್ತೀವಿ. ಮತ್ತು ಇಂದು ಎಲ್ಲರೂ ಸಹ ಈ ಪರಕೀಯರ ಒಂದು ಪ್ರೇಮಿ ದಿನಾಚರಣೆ ಅನ್ನೋದನ್ನ ಬಿಟ್ಟು ಇಂದು ನಮ್ಮ ದೇಶದ ವೀರ ಯೋಧರು ಹುತಾತ್ಮರಾದಂಥ ದಿನ, ಇವತ್ತು ಎಲ್ಲರೂ ಈ ಕರಾಳ ದಿನವನ್ನು ಬ್ಲ್ಯಾಕ್ ಡೇ ಅಂತ ಆಚರಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೋತೀವಿ. ಯುವ ಮುಖಂಡ ರವೀಶ್ ಗೌಡ, ಚೇತನ್, ಪುಷ್ಪಲಿಂಗೇಗೌಡ, ಪವನ್, ಜಾವಿ, ಶರತ್, ಶಶಾಂಕ್, ಅತೀಫ್ ಖಾನ್, ಅಜೀಜ್, ಅರುಣ, ಚಂದ್ರಶೇಖರ್, ಪವನ್, ಗಣೇಶ್, ಶಂಶದ್ ಇತರರು ಹಾಜರಿದ್ದರು. ಗುಬಿ ತಾಲೂಕು ಚೇಳೂರು ಹೋಬಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸಬೇಕೆಂದು ಆಗ್ರಹಿಸಿ 100 ಗ್ರಾಮಸ್ಥರು ಸಂಸದರಿಗೆ ಮನವಿ ಸಲ್ಲಿಸಿದರು.
ಗುಬ್ಬಿ ತಾಲೂಕು ಚೇಳೂರು ಹೋಬಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸಬೇಕೆಂದು ನೂರಾರು ಗ್ರಾಮಸ್ಥರು ಸಂಸದ ಜಿಎಸ್ ಬಸವರಾಜುರವರಿಗೆ ಮನವಿ ಪತ್ರ ಸಲ್ಲಿಸಿ ಒತ್ತಾಯಿಸಿದರು. ಚೇಳೂರು ಹೋಬಳಿ ಮಾದೇನಹಳ್ಳಿ ಗ್ರಾಮ ಹಾಗೂ ಸುತ್ತಮುತ್ತಲ ಗ್ರಾಮಗಳಾದ ಸಂಗನಹಳ್ಳಿ, ಮಾರನಹಳ್ಳಿ, ಸಣಬನಹಳ್ಳಿ, ಈರಪ್ಪನಹಟ್ಟಿ, ಮೆಣಸಿನಹಟ್ಟಿ, ಪಿಣ್ಣೇನಹಳ್ಳಿ, ಜೋಗಿಹಳ್ಳಿ ಗ್ರಾಮಗಳ ಜನರು ನೀರಾವರಿ ಸೌಲಭ್ಯ ಕಲ್ಪಿಸಬೇಕೆಂದು ಆಗ್ರಹಿಸಿದ್ದಾರೆ. 1300 ಅಡಿ ಬೋರ್ವೆಲ್ ಕೊರೆಸಿದರೂ ನೀರು ಸಿಗದೆ ಅಂತರ್ಜಲ ಬತ್ತಿ ಹೋಗಿದ್ದು ಎಷ್ಟು ಪ್ರಯತ್ನ ಪಟ್ಟರೂ ನೀರಿನ ಹಾಹಾಕಾರ ಉಂಟಾಗಿದೆ ಎಂದು ಗ್ರಾಮಸ್ಥರಿಗೆ ಮನವರಿಕೆ ಮಾಡಿಕೊಟ್ಟರು. ಮಾದೇನಹಳ್ಳಿ ಗ್ರಾಮದ ಕೆರೆ ಪಕ್ಕದಲ್ಲೇ ಎತ್ತಿನ ಹೊಳೆ ಹಾದು ಹೋಗಿದ್ದು ಈ ಕೆರೆಗೆ ನೀರು ಹರಿಸಲು ವ್ಯವಸ್ಥೆ ಮಾಡಬೇಕೆಂದು ಕೋರಿದ್ದಾರೆ. ಈ ಸಂದರ್ಭದಲ್ಲಿ ಮಾದೇನಹಳ್ಳಿಯ ಗುಬ್ಬಿಯ ಎಪಿಎಂಸಿ ಸದಸ್ಯ ಎಂಎನ್ ರಾಜಶೇಖರ್, ವಿರೂಪಾಕ್ಷ, ಶಿವಾನಂದ್, ನಾಗಭೂಷಣ್, ಹೊಸಕೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ರಾಜ್ಕುಮಾರ್, ಕಾಂತರಾಜ್, ಶಿವಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಆ ನಂತರ ಸಂಸದರು ಮನವಿ ಸ್ವೀಕರಿಸಿ ಮಾತನಾಡಿದರು. ನಾವು ಗ್ರಾವಿಟಿನಲ್ಲಿ ನೀರು ಕೊಡ್ತಕ್ಕಂಥದ್ದು ಮಾಡಿ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತೀವಿ. ಯಾರು ಕೂಡ ಗಂಧದ ಮರ ಸಾಗಿಸುತ್ತಿದ್ದ ಇಬ್ಬರು ಆರೋಪಿಗಳ ಬಂಧನ, ಮತ್ತೊಬ್ಬ ಆರೋಪಿಗೆ ತಲೆಮರೆಸಿಕೊಂಡಿರುವ ಘಟನೆ ಗುಬ್ಬಿ ತಾಲೂಕಿನ ಮಾರಶೆಟ್ಟಿಹಳ್ಳಿ ಅರಣ್ಯದಲ್ಲಿ ನಡೆದಿದೆ. ಗಂಧದ ಮರ ಸಾಗಿಸುತ್ತಿದ್ದ ಇಬ್ಬರು ಆರೋಪಿಗಳ ಬಂಧನ, ಮತ್ತೊಬ್ಬ ಆರೋಪಿ ತಲೆಮರೆಸಿಕೊಂಡಿರುವ ಘಟನೆ ಮಾರಶೆಟ್ಟಿಹಳ್ಳಿ ಅರಣ್ಯದಲ್ಲಿ ನಡೆದಿದೆ. ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಮಾರಶೆಟ್ಟಿಹಳ್ಳಿ ಅರಣ್ಯ ವಲಯದಲ್ಲಿ ಗಂಧದ ಮರ ಕಡಿದು ಸಾಗಿಸುತ್ತಿದ್ದ ಇಬ್ಬರು ಆರೋಪಿಗಳನ್ನ ಗುಬ್ಬಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸುಮಾರು 35 ಕೆಜಿ ಗಂಧದ ಮರ ವಶ ಮಾಡಿಕೊಂಡಿದ್ದು ಅಂದಾಜು 20,000 ಮೌಲ್ಯದ್ದು ಎನ್ನಲಾಗಿದೆ. ಆರೋಪಿಗಳು ಗುಬ್ಬಿ ತಾಲೂಕಿನ ಯಲ್ಲಾಪುರ ಗ್ರಾಮದ ಕರಿಯಪ್ಪ ಹಾಗೂ ಭೋಜನ ಕುರುಬರಹಳ್ಳಿ ತುರುವಕೆರೆ ತಾಲೂಕು ಹಾಗೂ ಇನ್ನೊಬ್ಬ ತಪ್ಪಿಸಿಕೊಂಡಿದ್ದಾನೆ. ಕಾರ್ಯಾಚರಣೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಖಚಿತ ಮಾಹಿತಿ ಮೇರೆಗೆ ಅರಣ್ಯ ಇಲಾಖೆಯ ವಲಯ ಸಿಬ್ಬಂದಿಯು ಬಂಧಿಸಿ ನ್ಯಾಯಾಲಯಕ್ಕೆ ವಿಚಾರಣೆಗೆ ಒಪ್ಪಿಸಿ ಕರೆತರಲಾಯಿತು ಎಂದು ಗುಬ್ಬಿ ವಲಯ ಅರಣ್ಯಾಧಿಕಾರಿ ಸಿವಿ ರವಿ ತಿಳಿಸಿದರು. ಬಸವರಾಜ್ ಉಪವಲಯ ಅರಣ್ಯಾಧಿಕಾರಿ ನೇತೃತ್ವದಲ್ಲಿ ಮುಂಜಾನೆ ಸಮಯದಲ್ಲಿ ಗಸ್ತು ಮಾಡುವ ವೇಳೆ ಮಾರಶೆಟ್ಟಿಹಳ್ಳಿ ಅರಣ್ಯ ಪ್ರದೇಶದಲ್ಲಿ ಶ್ರೀ ಗಂಧದ ಮರಗಳನ್ನು ಕಡಿಯುತ್ತಿದ್ದ 3 ಆರೋಪಿಗಳಲ್ಲಿ ಇನ್ನೊಬ್ಬರನ್ನು ಬಂಧಿಸಿದ್ದು ಮತ್ತೊಬ್ಬ ಆರೋಪಿ ಪರಾರಿಯಾಗಿದ್ದು ಆತನನ್ನು ಹಿಡಿಯಲು ಶೋಧ ಕಾರ್ಯ ನಡೆಸಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇವತ್ತು ಬೆಳಿಗ್ಗೆ 6 ಗಂಟೆ ಸಮಯದಲ್ಲಿ ನಮ್ಮ ಪ್ರಾದೇಶಿಕ ವಲಯ ವಿಭಾಗದ ಮಾಸಟಹಳ್ಳಿ ಅರಣ್ಯ ಪ್ರದೇಶದಲ್ಲಿ ಬಿದ್ರಳ್ಳಿಕಾಲ ಸರ್ವೆ ನಂಬರ್ 1 ನೈಸರ್ಗಿಕವಾಗಿ ಬೆಳೆದಿದ್ದ ಶ್ರೀಗಂಧದ ಮರಗಳನ್ನು ಕಳ್ತನ ಮಾಡಿ ತುಂಡರಿಸಿ ಸಾಗಿಸ್ತಾ ಇರಬೇಕಾದ್ರೆ ನಮ್ಮ ಸಿಬ್ಬಂದಿ ವರ್ಗದವರು ಬಸವರಾಜ್ ನೇತೃತ್ವದಲ್ಲಿ ಕೇಶವಮೂರ್ತಿ, ರಘುವೀರು ಎಲ್ಲರೂ, ನಮ್ಮ ಚೌಡಪ್ಪ, ಎಲ್ಲ ಅರಣ್ಯ ರಕ್ಷಕರು ಎಲ್ಲರೂ ಸೇರಿ ಇಬ್ಬರನ್ನ ಆಸಾಮಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾನೆ. ಮತ್ತೊಬ್ಬ ಆರೋಪಿ ಅವನು ತಲೆಮರೆಸ್ಕೊಂಡಿದ್ದಾನೆ. ಇವರಿಬ್ಬರು ಆರೋಪಿಗಳು ಯಲ್ಲಾಪುರದವರು, ಇನ್ನೊಬ್ಬ ತುರುವೇಕೆರೆ ತಾಲೂಕಿನ ಕುರುಬಳ್ಳಿ ಗ್ರಾಮದವನು. ಇತ್ತೀಚೆಗೆ ಶ್ರೀಗಂಧದ ಕಳ್ಳತನ ಪದೇ ನಡೀತಾ ಇರಬೇಕಾದ್ರೆ ನಮ್ಮ ಸಿಬ್ಬಂದಿ ವರ್ಗಗಳು ಅಲ್ಲಿ ಗಸ್ತನ್ನು ಹೆಚ್ಚಿಗೆ ಮಾಡಿ ನಮ್ಮ ಖಚಿತ ವರ್ತಮಾನದ ಮೇರೆಗೆ ಇವತ್ತು ಅವ್ರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಾವು ಅಂದಾಜು 30-35 ಕೆಜಿಯಷ್ಟು ಶ್ರೀಗಂಧದ ತುಂಡುಗಳನ್ನು, ಅದ್ರ ಜೊತೆಗೆ ಒಂದು ಬೈಕು, ಸಾಗಾಣಿಕೆ ಮಾಡಲು ಉಪಯೋಗಿಸ್ತಿದ್ದ ಬೈಕು, ಒಂದು ಸತ್ತರು, 2 ಸಾಮಿಲ್ ಗರಕ್ಷಗಳು, ಶ್ರೀಗಂಧದ ಮರಗಳನ್ನು ಕುಯಿಸಲು ಉಪಯೋಗಿಸ್ತಿದ್ದ 2 ಸಾಮಿಲ್ ಗರಕ್ಷಗಳನ್ನು ಇವತ್ತು ಅಮಾನತು ಮಾಡಿ ನಿಯಮಾನುಸಾರ ನಾವು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅಲ್ಲಿಂದ ಕಸ್ಟಡಿಗೆ ಬಿಡ್ತಾ ಇದ್ದೀವಿ. ಗುಬ್ಬಿ ತಾಲೂಕು ಚೇಳೂರಿನಲ್ಲಿ ತಾಲೂಕು ಪ್ರಥಮ ಶರಣ ಸಾಹಿತ್ಯ ಸಮ್ಮೇಳನ ನಡೆಯಿತು. 12ನೇ ಶತಮಾನದಲ್ಲಿ ಆದ ಕ್ರಾಂತಿ ವಚನ ಸಾಹಿತ್ಯ ವಿಶ್ವದ ಎಲ್ಲ ಸಾಹಿತ್ಯಗಳಿಂದ ಶ್ರೇಷ್ಠ ಸಾಹಿತ್ಯ, ವಚನ ಸಾಹಿತ್ಯ, ಜೀವನದ ಅನುಭವಗಳನ್ನ ಎರಕ ಹೊಯ್ದಿರುವ ಸಾಹಿತ್ಯ. ಅದಕ್ಕಾಗಿಯೇ ಎಲ್ಲ ಸಾಹಿತ್ಯ ಪ್ರಕಾರಗಳಿಂದ ವಚನ ಸಾಹಿತ್ಯ ಭಿನ್ನವಾಗಿ ಉಳಿದಿದೆ ಎಂದು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಅಪ್ಪಾರಾವ್ ಅಕ್ಕೋಣೆ ಹೇಳಿದರು.
ಗುಬ್ಬಿ ತಾಲೂಕು ಚೇಳೂರು ಗ್ರಾಮದಲ್ಲಿ ನಡೆದ ಗುಬ್ಬಿ ತಾಲೂಕು ಪ್ರಥಮ ಶರಣ ಸಾಹಿತ್ಯ ಸಮ್ಮೇಳನವನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಸಾಹಿತ್ಯದ ಮೂಲಕ ಸಾಮಾಜಿಕ ಧಾರ್ಮಿಕ ಕ್ರಾಂತಿಯಾಗಿರುವ ಪ್ರಪಂಚದಲ್ಲಿ ವಚನದಿಂದ ಮಾತ್ರ ಬಸವಾದಿ ಶರಣರು ರೂಪಿಸಿದ ಸಾಹಿತ್ಯ ಇಂದಿಗೂ ವಿಮರ್ಶೆಗೆ ಒಳಗಾಗುತ್ತಿದ್ದರೂ ತನ್ನ ಸತ್ವವನ್ನ ಉಳಿಸಿಕೊಂಡು ಜನಸಾಮಾನ್ಯರಿಗೂ ಅರ್ಥವಾಗುವಂತಹ ಸರಳ ಸಾಹಿತ್ಯ ವಚನ ಸಾಹಿತ್ಯ ಎಂದರು. ಜನಸಾಮಾನ್ಯರಿಗೂ ನಮ್ಮ ವಿಚಾರ ಅರ್ಥವಾಗಬೇಕೆಂಬ ಕಾರಣಕ್ಕೆ ಕಲ್ಯಾಣ ಕ್ರಾಂತಿಯನ್ನ ವಚನ ಸಾಹಿತ್ಯ ಬಳಕೆಯಾಯಿತು. ಪ್ರಪಂಚದಲ್ಲಿ ಎಷ್ಟೆಲ್ಲ ಕ್ರಾಂತಿಗಳಾದರೂ ಕ್ರಾಂತಿ ಮಾಡುವ ಉದ್ದೇಶವಿಲ್ಲ. ಪರಿವರ್ತನೆ ಹಾದಿಯನ್ನ ಹಿಡಿದ ವಚನ ಸಾಹಿತ್ಯ ಕಲ್ಯಾಣ ಕ್ರಾಂತಿಯಾಗಿ ಇತಿಹಾಸದಲ್ಲಿ ಗುರುತಿಸಿಕೊಂಡಿತು. ದುಡಿಮೆ ಹಾಗೂ ಭಕ್ತಿಯ ಸಾರವನ್ನ ವಚನ ಸಾಹಿತ್ಯ ಒಳಗೊಂಡಿತು ಎಂದು ಅಭಿಪ್ರಾಯಪಟ್ಟರು. ಮಾಡುವ ಕೆಲಸವೆಲ್ಲ ಕಾಯಕವಾಗುವುದಿಲ್ಲ, ಸತ್ಯ ಶುದ್ಧವಾಗಿರುವ ಕೆಲಸವೇ ಕಾಯಕವಾಗುತ್ತದೆ. ಅದಕ್ಕಾಗಿಯೇ ಬಸವಣ್ಣನವರು ಕಾಯಕವೇ ಕೈಲಾಸ ಎಂದರು. ತಮ್ಮ ಕೆಲಸದಲ್ಲಿ ಪರಿಪೂರ್ಣ ಶ್ರದ್ಧೆಯನ್ನ ಹೊಂದಬೇಕು, ಆಗ ಮಾತ್ರ ದೇವನೊಲಿಯುತ್ತಾನೆ. ವ್ಯಕ್ತಿಯಲ್ಲಿ ದೇವರನ್ನು ಕಾಣುವ ಪರಿಪಾಠವನ್ನ ಬೆಳೆಸಿದ್ದು ವಚನ ಸಾಹಿತ್ಯ ಕಾಯಕಕ್ಕೆ ಅಡ್ಡಿಯಾಗುವಂತಹ ಭಕ್ತಿಯನ್ನು ವಚನಕಾರರು ಒಪ್ಪುತ್ತಿರಲಿಲ್ಲ ಎನ್ನುವುದನ್ನ ಅನೇಕ ವಚನಗಳಲ್ಲಿ ಉಲ್ಲೇಖಿಸಲಾಗಿದೆ ಎಂದರು. ಸಮ್ಮೇಳನದಲ್ಲಿ ತೋರೆಹಳ್ಳಿ ಮಠದ ರಾಜಶೇಖರ್ ಸ್ವಾಮಿ, ದೊಡ್ಡಗುಡಿ ರೇವಣ್ಣ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ಜಿಲ್ಲಾ ಪಂಚಾಯತ್ ಸದಸ್ಯ ಭಾರತಿ ಹಿತೇಶ್, ಆರ್ಬಿ ಜಯಣ್ಣ, ಎಸ್ ಜಯಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಗುಬ್ಬಿ ತಾಲೂಕಿನ ಕೆರೆಕುರಿಹಟ್ಟಿ ಗ್ರಾಮದಲ್ಲಿ 3 ಕೋಟಿ ರೂಗಳ ಸಿಸಿ ರಸ್ತೆ ಬಾಕ್ಸ್ ಚರಂಡಿ ನಿರ್ಮಾಣದ 4 ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಸರ್ಕಾರಿ ಹಾಸ್ಟೆಲ್ನಲ್ಲಿ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳ ಚಲನವಲನಗಳ ಬಗ್ಗೆ ವಾರ್ಡನ್ಗಳು ನಿಗಾ ವಹಿಸಬೇಕು. ಈ ಸಿಬ್ಬಂದಿಗಳ ಕೆಲಸ ನಿರ್ವಹಣೆಯ ಮೇಲೆ ಜಿಲ್ಲಾ ಪಂಚಾಯಿತಿ ಕ್ರಮ ವಹಿಸಲು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಮಾಜಿ ಸಚಿವ ಹಾಗೂ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಕರೆ ಕುರಿಹಟ್ಟಿ ಗ್ರಾಮದಲ್ಲಿ 3 ಕೋಟಿ ರೂಗಳ ಸಿಸಿ ರಸ್ತೆ ಬಾಕ್ಸ್ ಚರಂಡಿ ನಿರ್ಮಾಣದ 4 ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಬಡ ಕುಟುಂಬದ ವಿದ್ಯಾರ್ಥಿಗಳು ಗುಬ್ಬಿ ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿದ ಘಟನೆ ನೋವಿನ ಸಂಗತಿಯಾಗಿದೆ. ಹಾಸ್ಟೆಲ್ನಿಂದ ಶಾಲೆಗೆ ತೆರಳದ ವಿದ್ಯಾರ್ಥಿಗಳ ಚಟುವಟಿಕೆ ಬಗ್ಗೆ ನಿಗಾ ವಹಿಸಬೇಕಿತ್ತು. ಕಳೆದ ತಿಂಗಳಲ್ಲಿ 12 ದಿನಗಳ ಗೈರು ಹಾಜರಾತಿಯ ಬಗ್ಗೆ ತಿಳಿದೇ ಅಧಿಕಾರಿಗಳು ಗಮನ ಹರಿಸಬೇಕಿತ್ತು. ಅವಘಡ ಸಂಭವಿಸಿದ ಬಳಿಕ ಪರದಾಡಬೇಕಿರಲಿಲ್ಲ. ಮೃತಪಟ್ಟ ವಿದ್ಯಾರ್ಥಿಯ ಕುಟುಂಬಕ್ಕೆ 50,000 ರೂಪಾಯಿನಂತೆ 3 ಕುಟುಂಬಕ್ಕೂ ಸಮಾಜ ಕಲ್ಯಾಣ ಇಲಾಖೆಯಿಂದ ನೀಡಲಾಗುವುದು ಎಂದು ತಿಳಿಸಿದರು. ಬಡ ರೈತರಿಗೆ ನೀಡುವ ಹಣವನ್ನು ಖಾತೆಗೆ ಹಾಕಿದ ತಕ್ಷಣ ಸಾಲಕ್ಕೆ ಪಾವತಿ ಮಾಡಿಕೊಳ್ಳುವ ಪ್ರಕ್ರಿಯೆ ರೈತ ವಿರೋಧಿಯಾಗಿದೆ. ಈ ಬಗ್ಗೆ ಸರ್ಕಾರ ಗಮನ ಹರಿಸಬೇಕೆಂದು ಆಗ್ರಹಿಸಿದ ಅವರು, ತಾಲೂಕಿನಲ್ಲಿ ನಡೆಯಬೇಕಾದ ಅಭಿವೃದ್ಧಿ ಕೆಲಸದ ಬಗ್ಗೆ ಕೆಡಿಪಿ ಸಭೆ ಮೂಲಕ ಚರ್ಚಿಸಿ ಮತ್ತಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ನೀಡಲಾಗುವುದು ಎಂದರು. ನಾನು ಕೂಡ ಬಂದಿದ್ದೆ, ಪೋಸ್ಟ್ಮಾರ್ಟಮ್ ಮಾಡಿ ಅವರೆಲ್ಲ ಡೆಡ್ ಬಾಡಿಗಳನ್ನ ಅವರ ಯಾರ್ಯಾರು ವಾರಿಸ್ತಾರಿದ್ರು ಅವರೆಲ್ಲ ತಲುಪಿಸ್ಲಿಕ್ಕೆಲ್ಲ ವ್ಯವಸ್ಥೆ ಮಾಡಿದ್ವಿ. ಮತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಅವರಿಗೆ 50 ರೂಪಾಯಿ ಕೊಟ್ಟು 50,000 ರೂಪಾಯಿ ಕೊಡಲಿಕ್ಕೂ ಕೂಡ ಒಂದು ವ್ಯವಸ್ಥೆ ಮಾಡಿದ್ವಿ. ಮತ್ತು ನಾನು ಸಿ ಓಗೆ ಇಡೀ ಜಿಲ್ಲೆ ಒಳಗೆ ಇರತಕ್ಕಂಥ ಏನೇನು ನಮ್ಮ ಹಾಸ್ಟೆಲ್ಸಿದ್ದಾವೆ, ಹಾಸ್ಟೆಲಿಂದ ಎಷ್ಟು ಮಕ್ಕಳು ಹಾಜರಾತಿದೆ, ಅದರಿಂದ ಶಾಲೆಗೆ ಎಷ್ಟು ಮಕ್ಕಳು ಹೋಗಿದ್ದಾವೆ, ಶಾಲೆಯಲ್ಲಿ ಹಾಸ್ಟೆಲಲ್ಲಿ ಇರ್ತಕ್ಕಂಥ ಮಕ್ಕಳು ಹಾಜರಾತಿ ಸಮರ್ಪಕವಾಗಿದೆಯಾ, ಅವರು ಮಿಡ್ಲಲ್ಲಿ ಶಾಲೆಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಚಕ್ಕರ್ ಹೊಡೆದು ಬೇರೆ ಕಡೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ನನಗೊಂದು ವಿತ್ತಿನ್ ವೀಕಲ್ಲಿ ಅದ್ರ ಬಗ್ಗೆ ಮಾಹಿತಿ ತಗೊಳ್ಳಿ ಅಂತ ಹೇಳಿದ್ದೀವಿ. ಮಾಹಿತಿ ತಗೊಂಡು ಅವರ ಪೋಷಕರನ್ನ ಕರೆಸಿ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತಕ್ಕಂಥದ್ದನ್ನ ನಾವು ಅಲ್ಲೇ CEO ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ನೆನೆ ದಿವಸಲೇ CEO ಕೂಡ ಬಂದಿದ್ದರು, ಅವರಿಗೆ ವಿತ್ತಿನ್ ವೀಕಲ್ಲಿ ಅದರದ ಕ್ರಮ ಕೈಗೊಳ್ಳಿ, ಯಾರ್ಯಾರು ಹಾಸ್ಟೆಲಲ್ಲಿ ಇದ್ದಾರೆ ಹಾಸ್ಟೆಲಿಂದ ಮಧ್ಯಾಹ್ನ ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಶಾಲೆಗೆ ಹೋಗ್ತೀವಿ ಅಂತ ಎಷ್ಟು ಜನ ಹೋಗ್ತಾರೆ, ಅವ್ರು ಶಾಲೆಗೆ ಹೋಗಿದ್ದಾರೆ, ಅಲ್ಲಿ ಶಾಲೆಗೆ ಹೋಗಿರ್ತಕ್ಕಂಥ ಹಾಸ್ಟೆಲ್ ಮಕ್ಕಳು ಎಷ್ಟು ಜನ ಆಬ್ಸೆಂಟ್ ಆಗಿದ್ದಾರೆ,
ಅವ್ರು ಎಲ್ಲಿ ಹೋಗ್ತಾ ಇದಾರೆ, ಚಲನವಲನಗಳನ್ನ ಬಗ್ಗೆ ತಿಳ್ಕೊಂಡು ಅವ್ರ ತಂದೆ ತಾಯಿಗಳಿಗೆ ಕರೆಸಿ ಅವ್ರ ಬಗ್ಗೆ ಕ್ರಮ ಕೈಗೊಳ್ತಕ್ಕಂಥದ್ದನ್ನ ಹೇಳಿದ್ದೀನಿ. ಅದನ್ನು ನಮ್ಮ ತಾಲೂಕಲ್ಲೂ ಕೂಡ ತಹಸೀಲ್ದಾರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡಿ, ನಮಗೆ KDP ಸಭೆ ಒಳಗೆ ಅಂತಕ್ಕಂಥದ್ದು ಕೂಡ ಹೇಳಿದ್ದೀವಿ, ಅದರ ಬಗ್ಗೆ ಸ್ಟ್ರಿಕ್ಟಾಗಿ ಕ್ರಮ ಕೈಗೊಳ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯೆ ಸಿದ್ದಗಂಗಮ್ಮ, ಮುಖಂಡರಾದ ಯೋಗೇಶ್, ಶಿವಕುಮಾರ್, ಸಿದ್ದಲಿಂಗಯ್ಯ, ಗುತ್ತಿಗೆದಾರ ರವಿ ಇತರರು ಹಾಜರಿದ್ದರು. ಮಾಗಡಿ ತಾಲೂಕು ತದಿಕುಪ್ಪೆ ಗ್ರಾಮ ಪಂಚಾಯತಿಯಲ್ಲಿ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ರಂಗಮ್ಮ, ಉಪಾಧ್ಯಕ್ಷರಾಗಿ ರಂಗನಾಥ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮಾಗಡಿ ತಾಲೂಕು ತಗ್ಗಿಕುಪ್ಪೆ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷೆ ದೇವರಾಜಮ್ಮರವರನ್ನು ಪದಚ್ಯುತಿಗೊಳಿಸಿ ನೂತನ ಅಧ್ಯಕ್ಷೆಯಾಗಿ ಮದಲಾರಾಯಣಪಾಳ್ಯದ ರಂಗಮ್ಮ, ಉಪಾಧ್ಯಕ್ಷರಾಗಿ ರಂಗನಾಥ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ತಗ್ಗಿಕುಪ್ಪೆ ಗ್ರಾಮ ಪಂಚಾಯತಿಯಲ್ಲಿ ಒಟ್ಟು 16 ಸದಸ್ಯ ಬಲ ಹೊಂದಿದ್ದ ಗ್ರಾಮ ಪಂಚಾಯತಿಯಲ್ಲಿ 15 ಜನ ಸದಸ್ಯರು ಅಧ್ಯಕ್ಷೆ ದೇವರಾಜಮ್ಮ ಮುಕುಂದರನ್ನು ಪದಚ್ಯುತಿಗೊಳಿಸಿ ನೂತನ ಅಧ್ಯಕ್ಷೆಯಾಗಿ ಮದಲಾರಾಯಣಪಾಳ್ಯದ ರಂಗಮ್ಮ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಕೃಷ್ಣ ಸ್ವಇಚ್ಛೆಯಿಂದ ರಾಜೀನಾಮೆ ನೀಡಿದ ಕಾರಣ ನೂತನ ಉಪಾಧ್ಯಕ್ಷರಾಗಿ ಹೊಸಹಳ್ಳಿಯ ರಂಗನಾಥ್ ಆಯ್ಕೆಯಾಗಿದ್ದಾರೆ. ನಂತರ ಮಾತನಾಡಿದ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಹಾಗೂ ರಾಜ್ಯ JDS ಪ್ರಧಾನ ಕಾರ್ಯದರ್ಶಿ ಪೂಜಾರಿ ಪಾಳ್ಯ ಕೃಷ್ಣಮೂರ್ತಿ ರವರು, ನಮ್ಮ JDS ಬಣವನ್ನು ಅವಿರೋಧವಾಗಿ ಆಯ್ಕೆ ಮಾಡಲು ಸಹಕರಿಸಿದ ಸ್ಥಳೀಯ ಮುಖಂಡರಿಗೂ ಹಾಗೂ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸುತ್ತಾ ಉಳಿದ 2 ವರ್ಷ ಅವಧಿಯಲ್ಲಿಯೇ ಶಾಸಕರ ಬೆಂಬಲ ಹಾಗೂ ಮಾರ್ಗದರ್ಶನದಿಂದ ತಗ್ಗಿಕುಪ್ಪೆ ಗ್ರಾಮ ಪಂಚಾಯತಿ ಗ್ರಾಮಗಳ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ನೀಡುತ್ತೇನೆ ಎಂದರು. ಅಧ್ಯಕ್ಷರನ್ನ ಅವಿಶ್ವಾಸದ ಮುಖೇನ ಇಳಿಸಿದ್ರು. ಇವತ್ತು ಚುನಾವಣೆ ನಿಗದಿ ಮಾಡಿ ಎಲ್ಲ ಸದಸ್ಯರುಗಳು ಒಟ್ಟಾಗಿ ಇವತ್ತು ಅವಿರೋಧವಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಎರಡಕ್ಕೂ ಇವತ್ತು ಚುನಾವಣೆ ಇತ್ತು. ಅಧ್ಯಕ್ಷರನ್ನಾಗಿ ನಮ್ಮ ಮದ್ಲಾರಾಯಪಳ್ಳದ ರಂಗಮ್ಮ ಗಂಗಯ್ಯ ಅಂದರೆ ಮೋಟೈನ ಧರ್ಮಪತ್ನಿಯವರು, ಮತ್ತು ಉಪಾಧ್ಯಕ್ಷರಾಗಿ ಹೊಸಹಳ್ಳಿ ವಾರ್ಡ್ನಿಂದ ನಮ್ಮ ರಂಗನಾಥ್ ಅವರು ರಂಗಣ್ಣೆಯವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಮೊದಲನೇದಾಗಿ ಎಲ್ಲ ಪಂಚಾಯತಿ ಸದಸ್ಯಗಳಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಮಂಜಣ್ಣವರ. ಇದೇ ವೇಳೆಯಲ್ಲಿ ಹಲವಾರು ಮುಖಂಡರುಗಳು ಹಾಗೂ ಬೆಂಬಲಿಗರು ನೂತನ ಅಧ್ಯಕ್ಷೆ ಹಾಗೂ ಉಪಾಧ್ಯಕ್ಷರಿಗೆ 6 ತುಲಾಯಿ ನೀಡಿ ಸಿಹಿ ತಿನ್ನಿಸಿ ಪಟಾಕಿ ಸಿಡಿಸಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಚುನಾವಣಾಧಿಕಾರಿ ಕುಮಾರಸ್ವಾಮಿ, ರಾಜ್ಯ JDS ಪ್ರಧಾನ ಕಾರ್ಯದರ್ಶಿ ಪೂಜಾರಿ ಪಾಳ್ಯ ಕೃಷ್ಣಮೂರ್ತಿ, ಮಂಜುನಾಥ್ ಸೇರಿದಂತೆ ಹಲವಾರು ಮುಖಂಡರುಗಳು ಇದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಈ ಡಿಜಿಟಲ್ ನ್ಯೂಸ್, ಮಾಗಡಿ. ಪ್ರತಿ ಜಿಲ್ಲೆಯಲ್ಲೂ ವಿಜ್ಞಾನ ಭವನ ನಿರ್ಮಾಣ ಆಗಬೇಕೆಂದು ವೈಜ್ಞಾನಿಕ ಚಿಂತಕ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರು ತುಮಕೂರಿನಲ್ಲಿ ಪ್ರತಿಪಾದಿಸಿದರು. ಪ್ರತಿ ಜಿಲ್ಲೆಯಲ್ಲೂ ವಿಜ್ಞಾನ ಭವನ ನಿರ್ಮಾಣ ಆಗಬೇಕೆಂದು ವೈಜ್ಞಾನಿಕ ಚಿಂತಕ ಡಾಕ್ಟರ್ ಹುಲಿಕಲ್ ನಟರಾಜ್ ಪ್ರತಿಪಾದಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಹುಲಿಕಲ್ ನಟರಾಜ್ ರವರು ಇದೇ ತಿಂಗಳ 23ರಂದು ರಾಜ್ಯ ವಿಜ್ಞಾನ ಪರಿಷತ್ತಿನ ರಾಜ್ಯ ಕಾರ್ಯಕಾರಿ ಸಮಿತಿ ತ್ರೈಮಾಸಿಕ ಚುನಾವಣೆ ನಡೆಯಲಿದ್ದು, ಈ ಚುನಾವಣೆಯಲ್ಲಿ ತಾವು ಬೆಂಗಳೂರು ವಿಭಾಗದಿಂದ ಸ್ಪರ್ಧಿಸಿರುವುದಾಗಿ ಹೇಳಿದರು. ಬೆಂಗಳೂರು ವಿಭಾಗದಲ್ಲಿ 11 ಜಿಲ್ಲೆಗಳು ಬರಲಿದ್ದು ಅದರಲ್ಲಿ 2,300 ಮತದಾರರಿದ್ದಾರೆ. 13 ಅಭ್ಯರ್ಥಿಗಳಲ್ಲಿ 6 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಬೇಕಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹುಲಿಕಲ್ ನಟರಾಜ್ ರವರು, ಡಾಕ್ಟರ್ ಎಚ್ ನರಸಿಂಹಯ್ಯನವರು ಸ್ಥಾಪನೆ ಮಾಡಿದ ವಿಜ್ಞಾನ ಪರಿಷತ್ತಿಗೆ ಆರ್ಥಿಕವಾಗಿ ಸಬಲೀಕರಣ ಮಾಡುವುದೇ ತಮ್ಮ ಉದ್ದೇಶವೆಂದರು. ಮನೆ ಮನೆಗೆ ವಿಜ್ಞಾನ ತಲುಪಬೇಕೆಂಬ ಉದ್ದೇಶ ನಮ್ಮ ತಂಡಕ್ಕೆ ಇದೆ ಎಂದು ನಟರಾಜ್ ತಿಳಿಸಿದರು. ಇಂಥವರು ಎಲ್ಲ ಮೇಲೆ ಮುಂದಾಳತ್ವದಲ್ಲಿ ಒಂದು ಈಗ ಬೆಂಗಳೂರಿನ BDA ಕಾಂಗ್ರೆಸ್ ಪಂಚಕ್ರಿಯಲ್ಲಿ ಭವನ ಇಲ್ಲಿ ಉದ್ದೇಶ ಏನು ಅಂತಂದ್ರೆ ಜನರಲ್ಲಿ ವೈಜ್ಞಾನಿಕತೆಯನ್ನು ಬಿತ್ತರ ಮಾಡಬೇಕು ಅನ್ನೋದೇ ನಮ್ಮ ಹೆಚ್ಚಿನ ಸಮ್ಮೇಳನ ಆಶಯ ಆಗಿದೆ. ಅದಂದರೆ ಜನ ವಿಜ್ಞಾನ ಚಳುವಳಿ ಜಾಥಾಗಳು ಹೇಳಿದ್ರು, ಜನ ಚಳುವಳಿ ಜಾಥಾಗಳಾಯಿತು. ಮನೆ ಮನೆಗಳಿಗೆ ವಿಜ್ಞಾನವನ್ನು ತಲುಪಿಸೋ ನಿಟ್ಟಿನಲ್ಲಿ ಹೋರಾಟ ಮಾಡಿದಲ್ಲಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಮುಂಚೂಣಿಯಲ್ಲಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ಗೆ ಸರ್ಕಾರದ ಅನುದಾನ ಬರುತ್ತೆ. ಅಲ್ಲಿ ಈಗಾಗಲೇ 17 ಜನ IIM ಸೇವೆಯಲ್ಲಿ ಮಾತಾಡಿದ ನೌಕರರಿದ್ದಾರೆ. ಇವರೆಲ್ಲರೂ ನಡುವೆ ರಾಜ್ಯದಾದ್ಯಂತ 8,300 ಓಟ್ಗಳು ಮತದಾರರಿದ್ದಾರೆ. ಮತದಾರರು ಯಾರು ಅಂದರೆ 18 ವರ್ಷಕ್ಕಿಂತ ಮೇಲ್ಪಟ್ಟರು ಒಂದಿಷ್ಟು ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಚಿಂತನೆ ಮಾಡುವಂಥ ಜನರು ಬೇಕಾಗಿದೆ. ಈಗಾಗಲೇ ನಾವು ಇಲ್ಲಿರ್ತಕ್ಕಂಥ 3 ಜನರಲ್ಲಿ ಶ್ರೀನಾಥ್, ನಾನು ಮತ್ತು ನಮ್ಮ ಕೋಶಿಕ್ ಓದ್ಸಲೂ ಕೂಡ ಗೆದ್ದಿದ್ದೀವಿ, ಈ ಸಲನೂ ಕೂಡ ಸಿಂಡಿಕೇಟ್ ಮಾಡ್ಕೊಂತ. ನಮ್ಮ ಉದ್ದೇಶ ಇಷ್ಟೇ,
ಹುಲಿಗಲ್ ನಟರಾಜ್ ನೇತೃತ್ವದ ಸಿಂಡಿಕೇಟ್ನಲ್ಲಿ ಇರುವ ತುಮಕೂರಿನ ಶಿವಕುಮಾರ್ ಅವರು ಮಾತನಾಡಿ, ವಿದ್ಯಾರ್ಥಿಗಳಿಗೆ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಉಚಿತವಾಗಿ ತರಗತಿಗಳನ್ನ ಮಾಡಿದ್ದಾಗಿ ಹೇಳಿದರು. ಕ್ಯಾಲೆಂಡರ್ ಶಿವಕುಮಾರ್ ಎಂದೇ ಪ್ರಸಿದ್ಧಿಯಾಗಿರುವ ನನಗೆ ಮತದಾರರ ಮತ ನೀಡಿ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು. ದಾವಣಗೆರೆಯ ಎಂಎನ್ ಮುಷ್ಟ್ರಪ್ಪ, ಬೆಂಗಳೂರಿನ ಪಿಎಸ್ ಕೌಶಿಕ್ ಶ್ರೀನಾಥ್, ಚಿತ್ರದುರ್ಗದ ಎಚ್ಎಸ್ಟಿ ಸ್ವಾಮಿ, ಈ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಇವರುಗಳು ತಮಗೆ ಮತ ನೀಡುವಂತೆ ಮನವಿ ಮಾಡಿದ್ದಾರೆ. ಮಾಗಡಿ ತಾಲೂಕಿನ ಬಾಣವಾಡಿ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆ ನಡೆದು ನೂತನ ಅಧ್ಯಕ್ಷ ಆಗಿ ಮಲ್ಲಾಪುರದ ಹೇಮಾವತಿ ಆಯ್ಕೆಯಾದರು. ಮಾಗಡಿ ತಾಲೂಕಿನ ಬಾಣವಾಡಿ ಗ್ರಾಮ ಪಂಚಾಯತಿಗೆ ಶಾಕಿರ್ ಅಹಮದ್ ರಿಂದ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆ ನಡೆದು ನೂತನ ಅಧ್ಯಕ್ಷೆಯಾಗಿ ಮಲ್ಲಾಪುರದ ಹೇಮಾವತಿ ಆಯ್ಕೆಯಾದರು. ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ಬಾಣವಾಡಿ ಗ್ರಾಮ ಪಂಚಾಯತಿಗೆ ಶಾಕಿರ್ ಅಹಮದ್ ರಿಂದ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆ ನಡೆದು ನೂತನ ಅಧ್ಯಕ್ಷರಾಗಿ ಮಲ್ಲಾಪುರದ ವಾರ್ಡನ್ ಹೇಮಾವತಿ ಆಯ್ಕೆಯಾದರು. ಬಾಣವಾಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನವು ಮಹಿಳಾ ಮೀಸಲಾತಿಯಾಗಿದ್ದು 14 ಜನ ಸದಸ್ಯ ಬಲ ಹೊಂದಿದ್ದ ಗ್ರಾಮ ಪಂಚಾಯತಿಯಲ್ಲಿ ಒಟ್ಟು 14 ಗ್ರಾಮ ಪಂಚಾಯತಿ ಸದಸ್ಯರು ಹಾಜರಾಗಿ ಅಧ್ಯಕ್ಷ ಸ್ಥಾನದ ಚುನಾವಣೆಗೆ ನೇತ್ರಾವತಿ ಒಬ್ಬರೇ ನಾಮಪತ್ರ ಹಾಕಿದ ಕಾರಣ 14 ಜನ ಸದಸ್ಯರುಗಳ ಸಮ್ಮುಖದಲ್ಲಿ ನೂತನ ಅಧ್ಯಕ್ಷ ಸ್ಥಾನಕ್ಕೆ ಮಲ್ಲಾಪುರದ ವಾರ್ಡ್ನ ನೇತ್ರಾವತಿ ಅವರನ್ನು ಆಯ್ಕೆ ಮಾಡಿದ್ದೇವೆ ಎಂದು ಚುನಾವಣಾಧಿಕಾರಿ ರೇಷ್ಮೆ ಇಲಾಖೆಯ ರವಿ ತಿಳಿಸಿದರು. ಈ ವೇಳೆಯಲ್ಲಿ ನೂತನ ಅಧ್ಯಕ್ಷೆಯಾಗಿ ಆಯ್ಕೆಯಾದ ನೇತ್ರಾವತಿ ಬೆಂಬಲಿಗರು ಹಾಗೂ ಜೆಡಿಎಸ್ ಮುಖಂಡರುಗಳು ಹಾರ ಮತ್ತು ತುರಾಯಿ ಕೊಡುವುದರ ಮೂಲಕ ಪಟಾಕಿ ಹೊಡೆದು ಸಿಹಿ ತಿನಿಸಿ ಸಂಭ್ರಮಿಸಿದರು. ನಂತರ ಮಾತನಾಡಿದ ನೂತನ ಅಧ್ಯಕ್ಷೆ ನೇತ್ರಾವತಿ, ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೆ ಹಾಗೂ ಮುಖಂಡರುಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ ಶಾಸಕರು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಯ ಎಲ್ಲ ಅನುದಾನದಡಿ ಉಳಿದ ಅಲ್ಪ ಅವಧಿಯಲ್ಲೇ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ನೀಡಿ ಬಾಣವಾಡಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು. ಆಯ್ಕೆ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಎಲ್ಲ 14 ಜನ ಮೆಂಬರ್ಸ್ಗೂ ಮತ್ತೆ ಹಾಗೂ ನಮ್ಮ ತಾಲೂಕು ಪಂಚಾಯಿತಿ ಮೆಂಬರ್ಸ್, ನಮ್ಮ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಗೀತಾ, ಎಲ್ಲ ಮುಖಂಡರುಗಳಿಗೂ, ಜೆ ಡಿ ಎಸ್ ಮುಖಂಡರು ಹಾಗೂ ನಮ್ಮ ಶಾಸಕರಿಗೆ ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀನಿ. ಇರೋ ಈ ಚಿಕ್ಕ ಸಮಯದಲ್ಲಿ ಎಲ್ಲ ಮೂಲಭೂತ ಸೌಕರ್ಯಕ್ಕೆ ಫಸ್ಟು ಒತ್ತು ಕೊಡ್ತೀವಿ. ಆದರೆ ಇರೋ ಈ 2-3 ತಿಂಗಳ ಸಮಯದಲ್ಲೇ ನಮ್ಮ ತಾಲೂಕು ಪಂಚಾಯತಿಯಿಂದ ಏನೇನು ಬರುತ್ತೆ, ನಮ್ಮ ಜಿಲ್ಲಾ ಪಂಚಾಯತಿಯಿಂದ ಏನೇನು ಬರುತ್ತೆ, ನಮ್ಮ ಶಾಸಕರ ಅನುದಾನ, ಅಷ್ಟು ಪಂಚಾಯತಿ ಅನುದಾನನ ಅಷ್ಟು ಚಿಕ್ಕ ಸಮಯದಲ್ಲೇ ಸದ್ಬಳಕೆ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀವಿ. ನಂತರ ಮಾತನಾಡಿದ ಜೆಡಿಎಸ್ ಮುಖಂಡ ಗಂಗಾರಂಗಯ್ಯ, ಬಾಣವಾಡಿ ಗ್ರಾಮ ಪಂಚಾಯತಿ ತಾಲೂಕಿನಲ್ಲಿ ಕೊನೆಯ ಪಂಚಾಯಿತಿಯಾಗಿದ್ದು ಶಾಸಕರು ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಎಲ್ಲ ಕ್ಷೇತ್ರದಲ್ಲೂ ಜೆಡಿಎಸ್ನವರ ಇರುವುದರಿಂದ ಬಾಣವಾಡಿ ಗ್ರಾಮ ಪಂಚಾಯಿತಿಯನ್ನು ಉತ್ತಮ ಮಟ್ಟಕ್ಕೆ ಕೊಂಡೊಯ್ಯುತ್ತೇವೆ ಎಂದರು. ಪಂಚಾಯಿತಿಯಲ್ಲಿ 5 ವರ್ಷದಿಂದ 14 ಜನ ಮೆಂಬರ್ಗಳು ಹೊಂದಾಣಿಕೆಯಿಂದ 4 ಅವಧಿಯಲ್ಲಿ ಅಧಿಕಾರ ಹಂಚಿಕೊಂಡು ಎಲ್ಲರೂ ಪಂಚಾಯಿತಿನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಮೊದಲನೇ ಬಾರಿಗೆ ಕನಕಮ್ಮ ಅವರು, ಎರಡನೇ ಬಾರಿ ಗಂಗಮ್ಮನವರು, 3ನೇ ಬಾರಿಗೆ ಶಾಕಿರ್ ಅಹಮದ್ ಅವರು, ಈಗ 4ನೇ ಬಾರಿ ನೇತ್ರಾವತಿಯವರು ಅವಿರೋಧವಾಗಿ ಆಯ್ಕೆಯಾಗಿ 4 ಬಾರಿನೂ ಅವಿರೋಧವಾಗಿ ಆಯ್ಕೆಯಾಗಿ 9 ಎಲ್ಲ ಪಂಚಾಯಿತಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಇನ್ನು ಮುಂದೆನೂ ಅದೇ ಥರ ನಡ್ಸ್ಕೊಂಡು ಹೋಗ್ಲಿ ಅಂತೇಳಿ ನಮ್ಮ ಕೈಲಾದ ಸಹಾಯ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, MLA ಅವ್ರ ಕಡೆಯಿಂದ ಏನೇನು ಸಹಾಯ ಅಥವಾ ಸಹಾಯ ಮಾಡಿಸಿ ಪಂಚಾಯಿತಿನ ಅಭಿವೃದ್ಧಿ ಮಾಡೋಕ್ಕೆ ಒತ್ತು ಕೊಡ್ತೀವಿ. ಈ ಸಂದರ್ಭದಲ್ಲಿ ಚುನಾವಣಾಧಿಕಾರಿ ರವಿ, ಪಿಡಿಒ ಉಷಾ ಮಾಳಗಿ ಮಣಿ, ಬಮೂಲ್ ಮಾಜಿ ನಿರ್ದೇಶಕ ತಿಮ್ಮರಾಜು, ನಾಗರಾಜ್ ಸೇರಿದಂತೆ ಗ್ರಾಮ ಪಂಚಾಯತಿ ಸದಸ್ಯರುಗಳು ಹಾಗೂ ಮುಖಂಡರುಗಳು ಇದ್ದರು. ತೆಗ್ಗಿಕುಪ್ಪೆ ಶ್ರೀಧರ್, ಈ ಡಿಜಿಟಲ್ ನ್ಯೂಸ್, ಮಾಗಡಿ. ತಿಪಟೂರಿನ ಹಾಲ್ಕುರಿಕೆಯಲ್ಲಿ ಲಿಂಗೈಕ್ಯ ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ರಕ್ತ ಭಂಡಾರ ತುಮಕೂರು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಲ್ಕುರಿಕೆ, ತರಳಬಾಳು ಇಂಟರ್ನ್ಯಾಷನಲ್ ಸ್ಕೂಲ್, HCMG ಪದವಿ ಪೂರ್ವ ಕಾಲೇಜ್ ವತಿಯಿಂದ ತಿಪಟೂರು ತಾಲೂಕಿನ ಹಾಲ್ಕುರಿಕೆ ತರಳಬಾಳು ಇಂಟರ್ನ್ಯಾಷನಲ್ ಸ್ಕೂಲ್ ಆವರಣದಲ್ಲಿ ತರಳಬಾಳು ಜಗದ್ಗುರು ಚರಪಟ್ಟಾಧೀಶರಾದ ಲಿಂಗೈಕ್ಯ ಶ್ರೀ ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ಪುಣ್ಯಾರಾಧನೆ ಹಾಗೂ ಉಚಿತ ರಕ್ತದಾನ ಶಿಬಿರವನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ HS ವಿಕ್ರಮ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ರಕ್ತವನ್ನ ಕೃತಕವಾಗಿ ಸೃಷ್ಟಿ ಮಾಡಲು ಸಾಧ್ಯವಿಲ್ಲ, ರಕ್ತದಾನ ಮಾಡಿ ಅಪಾಯದಲ್ಲಿ ಇರುವ ಜೀವ ಉಳಿಸಬೇಕು, ಮನುಷ್ಯ ಮಾಡುವ ಎಲ್ಲಾ ದಾನಗಳಿಗಿಂತ ರಕ್ತದಾನ ಶ್ರೇಷ್ಠವಾದದ್ದು, ಆರೋಗ್ಯವಂತಹ ವ್ಯಕ್ತಿ ರಕ್ತದಾನ ಮಾಡುವ ಮೂಲಕ ತನ್ನ ಆರೋಗ್ಯ ಸ್ಥಿತಿಯನ್ನು ಉತ್ತಮಗೊಳಿಸಿಕೊಳ್ಳಲು ಆರೋಗ್ಯವಂತ ಮನುಷ್ಯ ರಕ್ತದಾನಕ್ಕೆ ಹಿಂಜರಿಯಬಾರದು ಎಂದು ತಿಳಿಸಿದರು. ಜನಜಾಗೃತಿ ಇರಲಿಲ್ಲ, ರಕ್ತ ಕೊಟ್ಟರೆ ಏನಾಗುತ್ತೋ ಏನೋ, ಈ ತರ ಏನೋ ಮಿಸ್ಕನ್ಸೆಪ್ಷನ್ಸ್ ಇರೋ, ಬಟ್ ಈಗ ಎಲ್ಲರೂ ಮುಂದೆ ಬಂದು ರಕ್ತ ಕೊಡ್ತಾರೆ. ಸೊ ಎಲ್ಲರಿಗೂ ಗೊತ್ತಿರ್ಬೋದು ರಕ್ತ ಕೊಡೋದ್ರಿಂದ ಏನೇನೋ ನಿಮಗೆ ಲಾಭಗಳಿದಾವೆ ಅಂತ. ಇಸ್ಕೊಂಡವ್ರದ್ದು ಅಥವಾ ಕೊಟ್ಟವ್ರದ್ದು ಅದನ್ನ ಸೆಕೆಂಡ್ರಿ, ಅದನ್ನ ನೀವು ತಲೆ ಬಿಡಿಸ್ಕೊಬೇಡಿ. ನಿಮಗೆ ಏನು ಲಾಭ ಆಗ್ತವೆ ಅನ್ನೋದು ಪ್ರಮುಖವಾಗಿ ಗಮನದಲ್ಲಿರಬೇಕು. ಮೊದಲನೇದಾಗಿ
ಅದರಲ್ಲಿ ಕಾಂಪ್ಲೇಂಟ್ಸ್ ಎಲ್ಲ ಹಂಚಿರಿ, ಬಟ್ ಸ್ಟಿಲ್ ಪ್ರಮುಖವಾಗಿ ಅಂತಂದ್ರೆ ನಿಮ್ಮ ರಕ್ತದನ್ನ ಶುದ್ಧೀಕರಿಸ್ತಾರೆ, ಅಂದ್ರೆ ನಿಮ್ಮ ಬೋನ್ಸ್ ನ ಆಕ್ಟಿವೇಟ್ ಮಾಡ್ಬಿಟ್ಟು ರಕ್ತ ಹೊಸ ರಕ್ತ ಕಣಗಳು ಉತ್ಪತ್ತಿ ಆಗಕ್ಕೆ ಸಹಕಾರಿಯಾಗುತ್ತೆ. ಅದು ಪ್ರಮುಖವಾಗಿ ನಿಮ್ಮ ಆರೋಗ್ಯಕ್ಕೆ ತುಂಬಾ ಇಂಪಾರ್ಟೆಂಟ್. ಮತ್ತೆ ನಿಮ್ಮ ದೇಹದಲ್ಲಿ ಅತಿ ಹೆಚ್ಚಾಗಿರೋ ಕೊಬ್ಬನ್ನ ಕರಗಿಸುತ್ತೆ, ಕೊಬ್ಬು ರಕ್ತದ ಮೂಲಕ ಹೋಗುತ್ತೆ. ಸೊ ದೇಹದಲ್ಲಿ ಕೊಬ್ಬಿನಂಶ ಕಮ್ಮಿ ಆಗುತ್ತೆ ನಿಮಗೆ. ಸೊ ನಿಯಮಿತವಾಗಿ ಅಟ್ಲೀಸ್ಟ್ 3-6 ತಿಂಗಳಿಗೆ ಒಂದೊಂದ್ಸತಿ ನೀವು ರಕ್ತ ಕೊಡ್ತಾ ಇದ್ರೆ ನಿಮ್ಮ ರಕ್ತನು ಚೆನ್ನಾಗ ನಿಮ್ಮ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಸೊ ಹಂಗಾಗಿ ಒಂದು ಕೊಟ್ಟವರಿಗೂ ಇಸ್ಕೊಂಡವರಿಗೂ ಲಾಭ, ನಿಮಗೂ ಲಾಭ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ತರಳುಬಾಳು ಇಂಟರ್ನ್ಯಾಷನಲ್ ಸ್ಕೂಲ್ ಅಧ್ಯಕ್ಷರಾದ ಎಚ್ ವಿ ನಾಗರಾಜ್ ಮಾತನಾಡಿ, ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ತಿಪಟೂರು ತಾಲೂಕಿನಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಆರಂಭಿಸುವ ಮೂಲಕ ಈ ಭಾಗದ ಸಾವಿರಾರು ಬಡ ಮಕ್ಕಳು ಜ್ಞಾನಾರ್ಜನೆಗೆ ದಾರಿ ದೀಪವಾಗಿದ್ದಾರೆ. ಕಾಯಕಯೋಗಿ ಹಳ್ಳಿ ಹಳ್ಳಿಗಳಲ್ಲಿ ಭಿಕ್ಷಾಟನೆ ಮಾಡುವ ಮೂಲಕ ಬಡ ಮಕ್ಕಳ ಜೀವನ ಉದ್ದಾರಕ್ಕೆ ಶ್ರಮಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ತಿಪಟೂರು ತಾಲೂಕು ಸಾಧು ವೀರಶೈವ ಸಮಾಜದ ಅಧ್ಯಕ್ಷ ನಂಜುಂಡಪ್ಪ, ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ ಮಂಜುನಾಥ್ ಮುಂತಾದವರು ಉಪಸ್ಥಿತರಿದ್ದರು. ಬಂಗಾರಪೇಟೆಯ ಶ್ರೀ ಈಶ್ವರಮ್ಮಜಿ ಪ್ಯಾರಾಮೆಡಿಕಲ್ ಕಾಲೇಜಿನ 5ನೇ ವರ್ಷದ ವಾರ್ಷಿಕೋತ್ಸವ ನಡೆಯಿತು. ಬಂಗಾರಪೇಟೆ ಹಂಚಾಳ ಗೇಟ್ನಲ್ಲಿ ಶ್ರೀ ಈಶ್ವರಮ್ಮಜಿ ಪ್ಯಾರಾಮೆಡಿಕಲ್ ಕಾಲೇಜಿನ 5ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಇದ್ದ ಗಣ್ಯರನ್ನು ಈಶ್ವರಮ್ಮಜಿ ಪ್ಯಾರಾಮೆಡಿಕಲ್ ಕಾಲೇಜ್ ಪ್ರಾಂಶುಪಾಲರಾದ ಡ್ಯಾನಿಯಲ್ ಹಾಗೂ ಶೀಲರ್ ಅವರು ಆತ್ಮೀಯವಾಗಿ ಸನ್ಮಾನಿಸಿದರು. ಸಮಾರಂಭದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಸಿಎಸ್ ವೆಂಕಟೇಶ್ ಮಾತನಾಡುತ್ತಾ, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತಾನು ಉನ್ನತ ಮಟ್ಟಕ್ಕೆ ಇರಬೇಕಾದರೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಉತ್ತಮ ವಿದ್ಯಾಭ್ಯಾಸ ಮಾಡುವ ಮೂಲಕ ಉತ್ತಮ ಪ್ರಜೆಗಳಾಗಬೇಕು. ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ನೀವು ಅಭಿವೃದ್ಧಿಯ ಹಾದಿಗೆ ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಗುರುಗಳ ಮಾರ್ಗದರ್ಶನ ಬಹಳ ಮುಖ್ಯ. ಇವತ್ತು ಯಾವುದೇ ಒಂದು ಕ್ಷೇತ್ರ ರಂಗದಲ್ಲಿ ಉನ್ನತ ಸ್ಥಾನಕ್ಕೆ ಏರ್ಬೇಕಾದ್ರೆ ನಿಮ್ಮ ಶಿಸ್ತು, ಸಮಯ, ಪ್ರಜ್ಞೆ ಬಹಳ ಮುಖ್ಯ ಮಕ್ಕಳೇ. ಈ ಸಂದರ್ಭದಲ್ಲಿ ಮಾತನಾಡಿದ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾದ ಡಾಕ್ಟರ್ ಎಂ ಚಂದ್ರಶೇಖರ್ ಅವರು, ಸರ್ಕಾರದಿಂದ ಎಲ್ಲ ಸೌಲಭ್ಯಗಳನ್ನು ಪಡೆಯುತ್ತಾ ಇರುವ ನಮ್ಮ ಶಿಕ್ಷಕರು ರಜೆಯನ್ನು ಸಹ ತೆಗೆದುಕೊಳ್ಳದೆ ಕೆಲಸ ಮಾಡುವ ಮೂಲಕ ಇಂದು ಶಾಲೆ ಬೃಹದಾಕಾರವಾಗಿ ವಿಶ್ವವಿದ್ಯಾಲಯವಾಗಿ ಬೆಳೆದಿದೆ. ಇದಕ್ಕೆ ಶಿಕ್ಷಣ ಇಲಾಖಾಧಿಕಾರಿಗಳು ಸ್ಪಂದಿಸುತ್ತಿದ್ದಾರೆ. ಇದಕ್ಕೆ ಸಹಕರಿಸುತ್ತಿರುವ ಎಲ್ಲರಿಗೂ ನಾನು ಆಭಾರಿ ಎಂದರು. ನಮ್ಮ ಸ್ಟಾಫ್ಸ್ ಇಲ್ಲಿರ್ತಾರೆ, ಮಕ್ಕಳ ಜೊತೆ ಇದ್ದು ಮಾರನೇ ದಿನ ಹೋಗ್ತಾ ಪ್ರತಿ ಸ್ಟಾಫ್ಸ್ ಒಂದು ದಿನ ರೊಟೀನಲ್ಲಿ ಪ್ರತಿದಿನ ಅವರಿಗೆ ರಜೆಗಳೇ ಇಲ್ಲ. ಶಾಲಾ ಅಭಿವೃದ್ಧಿ ಜೊತೆಗೆ ನನ್ನ ರಾಜಕೀಯ ಗೆಲುವಿನಲ್ಲೂ ಕೂಡ ನಿಮ್ಮ ಪಾತ್ರ ಇದೆ ಅಂತಕ್ಕಂಥದ್ದು ಬಹುದೊಡ್ಡ ವಿಚಾರ. ಪ್ರತಿಯೊಬ್ಬ ಇಲ್ಲಿರ್ತಕ್ಕಂಥ ಶಿಕ್ಷಕ ವೃಂದದವರು ಜೀವನದಲ್ಲಿ ಮರೆಯಕ್ಕಾಗದೇ ಇರ್ತಕ್ಕಂಥ ವಿಚಾರ. ಅಣ್ಣ ತಮ್ಮಂದ್ರಿಗಿನ್ನ ಹೆಚ್ಚಾಗಿ ನಾವೆಲ್ಲ ಇರೋದು ಹೊರಗಿನವ್ರಿಗೂ ಇದು ಸೊಬಗನ್ನು ನೀಡ್ತಕ್ಕಂಥ ವಿಚಾರ. ಜಿಲ್ಲಾ ಪಂಚಾಯತ್ ಸದಸ್ಯ ಸಿಎನ್ ಅರುಣಾ ಪ್ರಸಾದ್ ಮಾತನಾಡಿ, ಗ್ರಾಮೀಣ ಪ್ರದೇಶದಲ್ಲಿ ಯಶಸ್ವಿಯಾಗಿ ನಡೆಯುತ್ತಿರುವ ಈ ಶಾಲೆಗೆ ಕಾಂಪೌಂಡ್ ನಿರ್ಮಿಸಿ ಕೊಡಬೇಕೆಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಸಿಎಸ್ ವೆಂಕಟೇಶ್ ರವರಲ್ಲಿ ಮನವಿ ಮಾಡಿದರು. ಹಾಗೂ ಸೋಲಾರ್ ಲೈಟ್ ಒದಗಿಸುವಂತೆ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಸೂಲೂರು ಅಂಜನಪ್ಪನವರಲ್ಲಿ ಮನವಿ ಮಾಡಿದರು. ವೇದಿಕೆಯಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಉಷಾ ವೆಂಕಟೇಶ್ ಗೌಡ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸೋಮಣ್ಣ, ಶಾಲಾ ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷ ಪಿಎಂ ವೆಂಕಟೇಶ್ ಮತ್ತಿತರರು ಗಣ್ಯರು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.